ಶುಭೋದಯ. ಇಂದಿನ ತರಗತಿಯೊಳಗ ದಲಿತ ಮತ್ತು ಬಂಡಾಯ ಸಾಹಿತ್ಯದ ಏನಂದ್ರ ಲಕ್ಷಣಗಳ ಕುರಿತು ಅಧ್ಯಯನ ಮಾಡುವಂಥದ್ದು. ಇಲ್ಲಿ ನಾವು ದಲಿತ ಮತ್ತು ಬಂಡಾಯ ಸಾಹಿತ್ಯದ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳ ಯಾವ್ಯಾವು ಅನ್ನೋದನ್ನ ನಾವು ಇಂದಿನ ತರಗತಿಯೊಳಗ ನೋಡುವಂಥದ್ದು. ಮೊದಲನೇದಾಗಿ ನೋಡಿದಂತಹ ಸಂದರ್ಭದೊಳಗ ದಲಿತರ ಶೋಷಿತ ಧ್ವನಿಯಾಗಿರ್ತದೆ. ದಲಿತರ ಶೋಷಿತರ ಧ್ವನಿ ಯಾವಾಗಲಿ ದಲಿತ ಬಂಡಾಯ ಸಾಹಿತ್ಯವಾಗಿರುವಂಥದ್ದು. ಇಲ್ಲಿ ದಲಿತರ ಮತ್ತು ಶೋಷಿತ ವರ್ಗದವರ ಧ್ವನಿ ಹಾಗೆ ನಮ್ಮ ಗುರುತಿಸಿಕೊಂಡಿರ್ತಕ್ಕಂಥದ್ದು ಯಾವುದು, ಇದು ದಲಿತ ಬಂಡಾಯ ಸಾಹಿತ್ಯ ಘಟ್ಟವಾಗಿರುವಂತಹದ್ದು. ಇಲ್ಲಿ ದಲಿತ ಬಂಡಾಯ ಸಾಹಿತ್ಯವು ಶತಮಾನದ ಏನಾಗಿದೆ, ಶತಮಾನಗಳಿಂದ ಮೇಲ್ವರ್ಗದವರಿಂದ ಏನಾಗಿದೆ, ಮೇಲ್ವರ್ಗದವರ ಅನ್ಯಾಯ ಆಕ್ರಮಣ ದಬ್ಬಾಳಿಕೆ ದೌರ್ಜನ್ಯಗಳನ್ನು ಏನ್ ಮಾಡ್ತಾ ಇದ್ದೀವಿ ತಿಳಿಸುವಂತಹ ಕಾರ್ಯವನ್ನು ಯಾರು ಮಾಡ್ತಾರೆ, ದಲಿತ ಬಂಡಾಯ ಸಾಹಿತ್ಯ ಮಾಡುವಂಥದ್ದು. ಮೇಲ್ವರ್ಗದವರು ಕೆಳವರ್ಗದವರಿಗೆ ಯಾವ ರೀತಿ ಆಕ್ರಮಣ ಮಾಡ್ಯಾರ, ದೌರ್ಜನ್ಯಗಳನ್ನು ಮಾಡ್ಯಾರ, ದಬ್ಬಾಳಿಕೆಯನ್ನು ಮಾಡ್ಯಾರ ಅನ್ನುವಂತಹ ತಿಳಿ ಹೇಳುವಂತಹ ಸಾಹಿತ್ಯ ಯಾವುದಾಗಿದೆ, ದಲಿತ ಬಂಡಾಯ ಸಾಹಿತ್ಯವಾಗಿರುವುದು. ಅದರ ಜೊತೆಗೆ ತುಳಿತಕ್ಕೊಳಗಾದವರ ದಲಿತ ಬಡವರ ನೋವುಗಳಿಗೆ ಯಾರು ತುಳಿತಕ್ಕೊಳಗಾಗ್ಯಾರ ಸಮಾಜದೊಳಗ ಏನು ಪ್ರಾಚೀನ ಕಾಲದಿಂದ ಇಂದಿನವರೆಗೂ ಅವರ ಬಡವರ ನೋವುಗಳಿಗೆ ಸ್ಪಂದಿಸಿ ಹೋರಾಟ ಏನ್ ಮಾಡ್ತಾರೆ ಮತ್ತು ಹೋರಾಡುವಂತದ್ದು ಮತ್ತು ಸಮಾನತೆ ಬದುಕಿಗೆ ಏನ್ ಮಾಡ್ತಾರ ಎಲ್ಲರೂ ಸಮಾನರು ಎನ್ನುವಂತಹ ಬದುಕಿಗೆ ಎತ್ತಿದ ಧ್ವನಿಯಾಗಿರುವಂಥದ್ದು ದಲಿತ ಮತ್ತು ಬಂಡಾಯ ಸಾಹಿತ್ಯ. ಏನಂದ್ರ ದಲಿತರ ಕುರಿತು ಹಾಗೂ ಶೋಷಿತ ವರ್ಗದವರ ಕುರಿತು ಏನಂದ್ರ ಎತ್ತಿದಂತಹ ಧ್ವನಿಯೇ ದಲಿತ ಬಂಡಾಯ ಸಾಹಿತ್ಯವಾಗಿರುವಂತದ್ರಿ. ಈ ರೀತಿಯಾಗಿ ಅವರ ಧ್ವನಿಯಾಗಿರುವಂತದ್ದು ಇಲ್ಲಿ ಒಂದು ರೀತಿ ಹಾಕ್ತಾ ಇದೆ. ಅಂದ್ರ ಸಿದ್ಧಲಿಂಗಯ್ಯನವರು ಒಂದು ಕಡೆ ಹೇಳ್ತಾರ, ದೊಡ್ಡ ಗೌಡರ ಬಾಗಿಲಿಗೆ ನಮ್ಮ ಮೂಳೆಯ ದ್ವಾರ, ದೊಡ್ಡ ಗೌಡರ ಬಾಗಿಲಿಗೆ ನಮ್ಮ ಮೂಳೆಗಳ ದ್ವಾರ, ನಮ್ಮ ಜನಗಳ ಕಾಲು ಕೈಯ ಅವರ ಏನೋ ಹುಟ್ಟಿಗೆ ಕಂಬವಾಗಿರುವಂಥದ್ದು. ಅಂದ್ರೆ ಏನ್ ಮಾಡ್ಯಾರ ದೊಡ್ಡ ಮನೆ ಅಂದ್ರೆ ಶ್ರೀಮಂತ ವರ್ಗದವರು ಏನ್ ಮಾಡ್ಯಾರ ನಮ್ಮನ್ನ ಏನ ನಮ್ಮ ಮೂಳೆಗಳು ನಮ್ಮ ಮೂಳೆಗಳು ಏನಾಯ್ತು ಕಾರಣಗಳಾಗಿರುವಂತಹದ್ದು ಅನ್ನುವಂಥದ್ದನ್ನ ಇಲ್ಲಿ ಎಂಬಂತಹ ಪದ್ಯಗಳಲ್ಲಿ ಏನ್ ಮಾಡಬಹುದು, ನಾವು ಶೋಷಣೆಯ ವಿರುದ್ಧದ ಧ್ವನಿಯನ್ನು ಕಾಣಬಹುದಾಗಿರ್ತಕ್ಕಂಥದ್ದು. ಶೋಷಣೆಯ ವಿರುದ್ಧ ಸಿದ್ಧಲಿಂಗಯ್ಯನವರು ಹಾಡಿದಂತಹ ಹಾಡಾಗಿರತಕ್ಕಂಥದ್ದು ಈ ರೀತಿಯಾಗಿರೋದು ಅವರ ಅಡಗಳು. ಜೊತೆಗೆ ಏನ್ ಮಾಡ್ತಾರ ದೇವರೂರು ಮಹಾದೇವರ ಒಂದು ಮಾರಿಕೊಂಡವರು ಎನ್ನುವಂತಹ ಕವಿತೆ ಇರಬಹುದು, ಚನ್ನಣ್ಣ ವಾಲಿಕಾರವರ ಕಪ್ಪು ಕವಿತೆಗಳು, ಶಾಂತರಸರ ನಾಯಿ ಮತ್ತು ಪಿಂಚಣಿ ಇಂತಹ ಮುಂತಾದ ಕಥೆಗಳೊಳಗೆ ಏನಾಗ್ತಾ ಇದ್ದೀ ಬಡತನ ಮತ್ತು ಶೋಷಣೆಗಳು ಏನಾಗ್ತವು ದಲಿತರ ಆಕ್ರಂದನಗಳನ್ನು ಏನು ಒತ್ತಿ ಹೇಳುವಂತಹ ಕಥೆಗಳಾಗಿರ್ತವ್ರಿ. ಯಾವ್ಯಾವ ಮಾರಿಕೊಂಡವರು, ಅದೇ ರೀತಿ ಕಪ್ಪು ಕವಿತೆಗಳು, ಅದೇ ರೀತಿ ಶಾಂತರಸರ ನಾಯಿ ಮತ್ತು ಪಿಂಚಣಿ ಎನ್ನುವಂತಹ ಕಥೆಗಳು ಏನಾಗ್ತವು ದಲಿತರ ಮತ್ತು ಶೋಷಿತ ಬಡವರ ಧ್ವನಿಯಾಗಿ ಒತ್ತಿ ಹೇಳುವಂಥದ್ದು. ಯಾವ ರೀತಿ ನಮ್ಮ ದಲಿತರ ಮೇಲೆ ಮತ್ತು ಬಡವರ ಮೇಲೆ ಶೋಷಣೆ ಆಗ್ತಾ ಇದೆ ಅನ್ನುವಂಥದ್ದು ಒತ್ತಿ ಹೇಳುವಂತ ಕಾರ್ಯವನ್ನು ಆ ಕಥೆಗಳು ಮಾಡುವಂಥದ್ದು. ಅದರ ಜೊತೆಗೆ ಇಲ್ಲಿ ಹೇಳ್ತಾರೆ, ಅದೇ ಸಿದ್ಧಲಿಂಗಯ್ಯನವರು ಮತ್ತೊಂದು ಕಡೆ ಇಕ್ಕಲ್ಲ ಇಲ್ಲ ಈ ನನ್ನ ಮಕ್ಕಳ ಚರ್ಮ ಎದುರುಗ ದೇವರು ಒಬ್ಬನೇ ಅಂತಾರೆ, ಎಲ್ಲಾದ್ರು ದೇವ್ರ ಮಕ್ಕಳು ಅಂತಾರೆ, ಹೊಲೆಯರನ್ನ ಕಂಡ್ರ ಹಾವು ಕಂದ ಕಾಡ್ತಾರೆ ಅಂತ ಸಿದ್ಧಲಿಂಗಯ್ಯನವರು ಹಾಡುವಂತದ್ದು ಇಲ್ಲಿ ಹೇಳುವುದಂದ್ರ. ಜೊತೆಗೆ ಈ ರೀತಿಯಾಗಿ ಏನ್ ಮಾಡ್ತಾರ ಮೇಲ್ವರ್ಗದವರು ಏನ್ ಮಾಡ್ತಾರ ಅವರು ಎಲ್ಲಾನ ಸಮಾನರು ಅಂದ್ರ ಎಲ್ಲ ನನ್ನ ಚರ್ಮ ಸುರಿದು ಬಿಡ್ರಿ ಏನಂದ್ರ ಎಲ್ಲಾ ದೇವರ ಮಕ್ಕಳು ಅಂತಾರ, ಆದ್ರೆ ಅವ್ರು ಮಾಡುವಂತದ್ದು ಹೊಲೆಯರನ್ನು ಕಂಡ್ರ ಏನಾಗ್ತದೆ ಹಾವು ಕಂಡಂಗ ಆಡ್ತಾರೆ. ಆದ್ರಿಂದ ಅವರ ಇಕ್ಕರ್ಲ ಒಲಿರ್ಲ ಚರ್ಮ ಎಂಬುರ್ಲ ಅನ್ನುವಂತಹ ಹಾಡನ್ನ ಹಾಡುವಂತದ್ದು ಅಲ್ಲಿ ಹೇಳುವುದು. ಅದರಲ್ಲಿ ಈ ರೀತಿಯಾಗಿರ್ತಕ್ಕಂಥದ್ದು ಸಿದ್ಧಲಿಂಗಯ್ಯನವರ ಒಬ್ಬರೇ ಅಲ್ಲಿ ಇಲ್ಲಿ ದೇವೂರು ಮಹಾದೇವರು ಯಾವೂರು ಎನ್ನುವಂತಹ ಕಥಾ ಸಂಕಲನದಲ್ಲಿಯೂ ಸಹಿತವಾಗಿ ಇಂತಹ ಅಭಿವ್ಯಕ್ತಿಯನ್ನು ಕಾಣಬಹುದಾಗಿರ್ತಕ್ಕಂಥದ್ದು ಆವೇಶ ಆಕ್ರೋಶಗಳು ಅಲ್ಲಿಯೂ ಸಹಿತ ಜಾಮೂರು ಎನ್ನುವಂತಹ ಕಥಾ ಸಂಕಲನದಲ್ಲಿ ಬರುವಂತದ್ದು. ಅದರಲ್ಲಿ ಕರಿಗೌಡ ಬೀಚನಹಳ್ಳಿಯವರ ಏನಾಗಿದೆ ಕರಿಮಣ್ಣಿನ ಗೊಂಬೆಗಳು ಎನ್ನುವಂತಹ ಮೊದಲಾದ ಕೃತಿಗಳಲ್ಲಿ ಏನಾಗಿದೆ ಶೋಷಣೆಯ ವಿರುದ್ಧದ ಪ್ರತಿಕಾರಗಳನ್ನು ನಾವಿಲ್ಲಿ ಕಾಣಬಹುದಾಗಿರ್ತಕ್ಕಂಥದ್ದು. ಏನಾಗಿದೆ ದಲಿತ ಮತ್ತು ಶೋಷಿತರ ಧ್ವನಿಯಾಗಿರುವಂತಹದ್ದು ಯಾವುದು ದಲಿತ ಬಂಡಾಯ ಸಾಹಿತ್ಯವಾಗಿರುವಂತದ್ದು. ನಂತರ ಎರಡನೇದಾದ ಸಮಾಜದ ಒಂದು ಸಂಪ್ರದಾಯದ ಬೌದ್ಧಗಳ
ಏನ್ಮಾಡಿದ್ರೆ ಖಂಡನೆ ಮಾಡುವಂತಹದ್ದು ನಮ್ಮ ಸಮಾಜದಲ್ಲಿರ್ತಕ್ಕಂತ ದೊಡ್ಡ ಸಂಪ್ರದಾಯಗಳನ್ನ ಅದರ ಮೌಲ್ಯಗಳನ್ನ ಏನ್ ಮಾಡ್ತಾರ ಖಂಡನೆ ಮಾಡುವಂತಹದ್ದು. ಯಾಕಂದ್ರ ಇವರು ಸಂಪ್ರದಾಯ ಗೌರವಿಸ್ತಾರ ಆ ಮೌಲ್ಯಗಳನ್ನ ಏನ್ ಮಾಡ್ತಾರ ವಿರೋಧಿಸುವಂತಹದ್ದು. ಯಾವ ರೀತಿ ದಲಿತ ಬಂಡಾಯ ಸಾಹಿತ್ಯವು ಏನ್ ಮಾಡ್ತೈತಿ ಸನಾತನ ಸಂಪ್ರದಾಯ ವಿರೋಧಿಯಾಗಿದೆ. ನಮ್ಮ ಸನಾತನ ಸಂಸ್ಕೃತಿ ಏನೈತಲ್ರಿ ಆ ಸಂಸ್ಕೃತಿಯ ವಿರೋಧಿಯಾಗಿದೆ. ಯಾವುದು ದಲಿತ ಮತ್ತು ಬಂಡಾಯ ಸಾಹಿತ್ಯ. ಆದ್ರೆ ಕಾರಣ ಯಾಕಂದ್ರ ಯಾಕೆ ವಿರೋಧನೆ ಮಾಡ್ತೈತಿ ಅಂದ್ರ ಇವರು ಇಲ್ಲಿ ನಡೆದುಕೊಂಡು ಬಂದಿರತಕ್ಕಂಥದ್ದು ಅಂದ ಸಂಪ್ರದಾಯ ನಿಂತ ನೀರಾದರೆ ಪರಂಪರೆ ಹರಿಯುವ ಹೊಳೆ ಇದ್ದಂತೆ. ಹೀಗಾಗಿ ಏನ್ ಮಾಡ್ತಾರೆ ಇವರು ಪರಂಪರೆಯನ್ನು ಬೆಂಬಲಿಸುತ್ತದೆ ಪರಂಪರೆಯನ್ನು ಏನ್ ಮಾಡ್ತಾರ ಬೆಂಬಲಿಸ್ತಾರ ಅಂದ ಅಂದಾಚರಣೆಗಳನ್ನು ಏನ್ ಮಾಡ್ತಾರ ಖಂಡಿಸುವಂತದ್ದು. ಯಾರು ದಲಿತ ಸಾಹಿತಿಗಳು ದಲಿತರು ಲೇಖಕರು ಏನ್ ಮಾಡ್ತಾರ ಇಲ್ಲಿ ಏನ ಸಂಪ್ರದಾಯವನ್ನು ಬೆಂಬಲಿಸ್ತಾರ. ಆದರೆ ಅಂದಾಚರಣೆ ಅನ್ನೋದೈತಲ್ರಿ ಆ ಅಂದಾಚರಣೆಯನ್ನು ವಿರೋಧಿಸುವಂತಹ ಕಾರ್ಯವನ್ನು ಇಲ್ಲಿ ಮಾಡುವಂತದ್ದು ಅದರ ಖಂಡನೆ ಮಾಡುವಂತದ್ದು. ಈ ರೀತಿಯಾಗಿ ನೋಡ್ತಾರ ಏನ ದಿನನಿತ್ಯದ ಏನ ದಿನನಿತ್ಯ ಹೊಟ್ಟೆ ಹೊಟ್ಟೆಗೆ ಬಟ್ಟೆಗೆ ಇಲ್ಲದೆ ಏನ ಅಲೆದಾಡುತ್ತಿರುವವರನ್ನು ಏನ್ ಮಾಡ್ತೈತಿ ಬಿಟ್ಟು ದೇವರ ಮೂರ್ತಿಗಳ ಪಾನ ಮೂರ್ತಿಗಳಿಗೆ ಏನ್ ಮಾಡ್ತಾರ ಸನಾತನ ಧರ್ಮದವರು ಏನ್ ಮಾಡ್ತಾರ ಏನ ಹಾಲು ತುಪ್ಪ ನೈವೇದ್ಯ ಮಾಡುತ್ತಾರೆ. ಆದ್ದರಿಂದ ಏನ್ ಮಾಡ್ತಾರ ಅಂತಹ ಮೂಢರೆಲ್ಲರನ್ನು ಏನ್ ಮಾಡ್ತಾರ ಆಕ್ರೋಶದಿಂದ ವ್ಯಕ್ತಪಡಿಸುವಂತದ್ದನ್ನು ಚಂಪಾರಣ ಕಥೆಯಲ್ಲಿ ಸಹಿತ ನಾವು ಕಾಣುವಂತದ್ದು. ಈ ರೀತಿಯಾಗಿ ಯಾಕೆ ಏನ್ ಮಾಡ್ತಾರ ದೇವರ ಮೂರ್ತಿಗೆ ಹಾಲು ತುಪ್ಪ ಎರೆಯುವಂತಹ ಇವರು ಬಡವರಿಗೆ ಏನಾದ್ರ ಶೋಷಿತರನ್ನು ಮಾಡುವಂತದ್ದು ಶೋಷಣೆಯನ್ನು ಮಾಡುವಂತದ್ದು. ದಲಿತರನ್ನು ಕಂಡಾಗ ಹಾವು ಕಂಡಾಗುತ್ತದೆ ಅಂತ ಸಿದ್ದಲಿಂಗಯ್ಯನವರು ಮಾಡಿದ ರೀತಿ ನಡೆಯುವುದು. ಈ ರೀತಿಯಾಗಿ ನಂತರ ದೀನ ದಲಿತರ ಅಜ್ಞಾನ ಮತ್ತು ಸಂಗತಗಳ ಚಿತ್ರಣ ಮಾಡುವಂಥದ್ದು. ಇದೇನಾಗ್ತೈತಿ ಕೇವಲ ವರ್ಗಗಳನ್ನು ಬೈಯುವಂತದ್ದು ವಿರೋಧಿಸುವಂತದ್ದು ಮಾಡಿಲ್ಲ. ಇವರ ದಲಿತರಾಗಿರ್ತಕ್ಕಂಥದ್ದನ್ನ ಏನಾದ್ರೆ ದೀನ ದಲಿತರ ಅಲ್ಲಿರ್ತಕ್ಕಂಥ ಅಜ್ಞಾನವನ್ನು ಸನ್ನತನವನ್ನು ಏನ್ ಮಾಡ್ತಾರ ಅವುಗಳನ್ನು ತಮ್ಮ ಕಾವ್ಯದೊಳಗ ದಲಿತ ಬಂಡಾಯ ಸಾಹಿತ್ಯ ಲೇಖಕರು ಚಿತ್ರಿಸುವಂತದ್ದು. ಏನ್ ಮಾಡ್ತಾರ ಇಲ್ಲಿ ದೀನ ದಲಿತರ ಅಜ್ಞಾನ ಮತ್ತು ಸನ್ನತನಗಳ ಚಿತ್ರಣವನ್ನು ಸಹಿತವಾಗಿ ಇಲ್ಲಿ ಇದರ ಒಂದು ಲಕ್ಷಣವಾಗಿರುವಂತದ್ದು. ಕೇವಲ ಯಾವ ರೀತಿ ಅಂದ್ರ ದಲಿತ ಮತ್ತು ಬಂಡಾಯ ಸಾಹಿತ್ಯ ಏನಾರ ಕೇವಲ ಮೇಲ್ವರ್ಗದವರ ಶೋಷಣಾ ಪ್ರವೃತ್ತಿಗಳ ಜೊತೆಗೆ ದಲಿತರ ಪೂರ್ವಗ್ರಹಣ ಅಂದ್ರ ಏನ್ ಮಾಡಿ ನಾವು ಕೆಳಜಾತಿಯವರ ನಂತರ ಬೆಳಕೊಂಡು ಬಂದಿರತಕ್ಕ ಅವರ ಪೂರ್ವಗ್ರಹಣವನ್ನು ಅವರ ಅಜ್ಞಾನಗಳನ್ನು ಮೂಢನಂಬಿಕೆಗಳನ್ನು ಏನ್ ಮಾಡ್ತಾರ ತಮ್ಮ ಕಾವ್ಯದಲ್ಲಿ ಚಿತ್ರಿಸುತ್ತಾ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿರ್ತಕ್ಕಂಥ. ಇದಕ್ಕ ಉತ್ತಮ ಉದಾಹರಣೆಯನ್ನು ನೋಡಿದಂತ ಸಂದರ್ಭವಾಗಿ ನಮ್ಗೆ ಯಾವಾಗ ಗೋಳುವಾರದ ಜಿಹಾದ್ ಎನ್ನುವಂತಹ ಕೃತಿ ಇರಬಹುದು. ಅದೇ ರೀತಿ ಶಾಂತರಸರ ಬಡೇಸಾಮ ಪುರಾಣ ಬಡೇಸಾಮ ಪುರಾಣ ಬಂಡಾಯದ ಏನಂದ್ರ ಬಂಡಾರಿಯವರ ಯಾವುದು ಬೆಂಕಿಯ ಮದ್ಯ ಮುಂತಾದವುಗಳು ಇಲ್ಲಿ ಹೆಸರಿಸಬೇಕಾಗಿರ್ತಕ್ಕಂಥದ್ದು. ಇವೆಲ್ಲ ಏನ್ ಮಾಡ್ತಾವು ಇಂತಕ್ಕಂಥ ದೀನದಲ್ಲಿರ್ತಕ್ಕಂಥ ಅಜ್ಞಾನ ಮತ್ತು ಸನ್ನತನಗಳನ್ನು ಚಿತ್ರಿಸುವಂತಹ ಕಾರ್ಯವನ್ನು ಮಾಡಿದವರು. ಯಾವುದು ಜಿಹಾದ್ ಇರಬಹುದು ಗುರುವಾರದ ಜಿಹಾದ್, ಅದೇ ರೀತಿ ಶಾಂತರಸರ ಯಾವುದು ಬಡೇಸಾಮ ಪುರಾಣ ಎನ್ನುವಂತಂದ್ರೆ ಅದೇ ಬಂಡಾರಿಯವರ ಬೆಂಕಿಯ ಯಾವುದು ಮದ್ಯ ಎನ್ನುವಂತಹ ಕೃತಿಗಳು ಏನ್ ಮಾಡ್ತಾವೋ ಈ ರೀತಿಯ ವಿಷಯವನ್ನು ಅಂಶಗಳನ್ನು ಪ್ರಸ್ತಾಪ ಮಾಡುವಂತದ್ದು. ಅದರ ಜೊತೆ ಮಾನವೀಯತೆ ದಲಿತ ಬಂಡಾಯ ಸಾಹಿತ್ಯದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಯಾವುದು ಮಾನವೀಯತೆ ಎನ್ನುವಂತಹದ್ದು. ಇಲ್ಲಿ ಸಮಾನ ಮನುಷ್ಯನಲ್ಲಿ ಏನಾದ್ರ ಹುಟ್ಟಿನಿಂದ ಬರಬೇಕಾಗಿರತಕ್ಕಂಥದ್ರೆ ಮಾನವೀಯತೆ, ಅದು ಮಾನವೀಯತೆಯನ್ನು ಬರಿತಂತ ಸಂದರ್ಭದೊಳಗ ಏನ್ ಮಾಡ್ತಾರ ದಲಿತ ಮತ್ತು ಬಂಡಾಯ ಸಾಹಿತ್ಯದ ಲೇಖಕರು ಸಿಡಿದೇಳುವಂತದ್ದು. ಯಾವ ರೀತಿ ಸಿಡಿದೇಳ್ತಾರ ಅನ್ನೋದನ್ನು ನೋಡಿದಂತ ಸಂದರ್ಭದೊಳಗ ಇಲ್ಲಿ ಮಾನವೀಯತೆ ಬಂಡಾಯ ಸಾಹಿತ್ಯ ಮತ್ತು ದಲಿತ ಮತ್ತು ಬಂಡಾಯ ಸಾಹಿತ್ಯಗಳು ಪ್ರಮುಖವಾಗಿರ್ತಕ್ಕಂಥ ಕಾಳಜಿಯಾಗಿರ್ತಕ್ಕಂಥದ್ದು. ಇಲ್ಲಿ ದಲಿತ ಮತ್ತು ಬಂಡಾಯ ಸಾಹಿತ್ಯ ಏನಾಗ್ತೈತಿ ಬಂಡಾಯ ಸಾಹಿತ್ಯಗಳು ಏನ್ ಮಾಡ್ತಾರ ಮಾನವೀಯತೆಯ ಮುಗಿಲು ಮುಟ್ಟುವಂತಹ ಏನರ ಮಹಡಿಗಳ ಕರಗಿಲಾಗದೆ ಏನಾಗ್ತಾರ ಮುರುಕು ಗುಡಿಸಲುಗಳ ಕಡೆಗೆಳಿದೆ ಎನ್ನುವಂಥದ್ದು. ಏನಂದ್ರ ಇವರು ಮೇಲ್ವರ್ಗದವರನ್ನು ಏನ್ ಮಾಡ್ತಾರ ನೋಡಲಿಲ್ಲಿ ಕೆಳವರ್ಗದವರಿರ್ತಕ್ಕಂತಹ ನೋವು ನಲಿವುಗಳನ್ನು ಚಿತ್ರಿಸುವಂತಹ ಕಾರ್ಯವನ್ನು ಮಾಡುವಂತಹದ್ದು. ಅಂತಂದ್ರೆ ಸಿದ್ದಲಿಂಗಯ್ಯನವರಿರ್ಬೋದು, ಬರಗೂರು ರಾಮಚಂದ್ರಪ್ಪನವರಿರ್ಬಹುದು, ಬೋಡುವಾರರಿರ್ಬೋದು, ಸಾರ ಅಬೂಬಕರ್ನವರಿರ್ಬಹುದು, ಇಂತಹ ಹಲವಾರು ಲೇಖಕರು ಮತ್ತು ಹಲವಾರು ಲೇಖಕಿಯರು ನೋಡಿದಂತಹ ಲಲಿತಾ ನಾಯಕರು ಯಾವುದು ಬಿಟ್ಟಿ ಲಲಿತಾ ನಾಯಕರು ಇರಬಹುದು, ಇಂತಹ ಹಲವಾರು ಕವಿಗಳು ಏನ್ ಮಾಡ್ತಾರ ಮಾನವೀಯತೆಯ ಅಂಶಗಳನ್ನು ತಮ್ಮ ಕಾವ್ಯದೊಳಗೆ ಚಿತ್ರಿಸುವುದರ ಮೂಲಕ ದಲಿತ ಬಂಡಾಯ ಸಾಹಿತ್ಯದಲ್ಲಿ ಇವರ
ಕಾಳಜಿಯನ್ನು ನಾವು ಕಾಣಬಹುದಾಗಿರ್ತಕ್ಕಂಥ ಅಂತಹ ಪ್ರಮುಖವಾಗಿರತಕ್ಕಂತಹ ಮಾನವೀಯತೆಯನ್ನು ಬೆಳೆಸುವಂತಹ ಕೃತಿಗಳ ಅವರಲ್ಲಿರತಕ್ಕಂಥ ಪಾತ್ರಗಳನ್ನು ನೋಡಿದಂತಹ ಸಂದರ್ಭ ದೇವನೂರು ಮಹಾದೇವ ಅವರ ಏನಂದ್ರೆ ದೇವನೂರು ಮಹಾದೇವರ ಒಡಲಾಳ ಎನ್ನುವಂತಹ ಯಂತ್ರ ಕೃತಿ ಬರುವಂತಹ ಚಿಕ್ಕದಾದಂತಹ ಕೃತಿ ಅದರಲ್ಲಿ ಬರತಕ್ಕಂಥ ಸಾಕವ್ವ ಎನ್ನುವಂತಹ ಪಾತ್ರ ಓದುವವರ ಮನದಲ್ಲಿ ಮಾನವೀಯತೆಯನ್ನು ಬೆಳೆಸುವಂತಹದ್ದು. ಯಾವುದು ಸಾಕವ್ವ ಎನ್ನುವಂತಹ ಪಾತ್ರ ಎನ್ನುವಂಥದ್ದು ಒಡಲಾಳ ಎನ್ನುವಂತಹ ಕೃತಿ ಒಳಗೆ ಬರುವಂತದ್ದು. ಅದೇ ರೀತಿ ಮಾಲಗಿತ್ತಿಯವರ ಏನಾಗಿದೆ ಅಂದ್ರೆ ಕಾರ್ಯದ ಬಂಗಾರವ ಏನಂದ್ರೆ ಮಾಲಗಿತ್ತಿಯವರ ಕಾರ್ಯ ಎನ್ನುವಂತಹ ಕೃತಿ ಒಳಗೆ ಬರ್ತದ ಬಂಗಾರವ ಎನ್ನುವಂತಹ ಪಾತ್ರವು ಸಹಿತವಾಗಿ ಏನಾದ್ರೆ ಮಾನವೀಯತೆಯ ಅಂಶವನ್ನು ಬೆಳೆಸುವಂತದ್ರೆ ಇಲ್ಲಿ ಓದುವವರಲ್ಲಿ ಮಾನವೀಯತೆಯ ಅಂಶವನ್ನು ಹುಟ್ಟಿಸುವಂತದ್ದು. ಅದೇ ರೀತಿ ವನಜ ಅವರ ಕಾವ್ಯವನ್ನು ನೋಡಿದಾಗ ಅವರ ಭಾಗೀಯ ಏನಂದ್ರ ಭಾಗವ ಎನ್ನುವಂತಹ ಪಾತ್ರವು ಸಹಿತವಾಗಿ ಏನಾಗ್ತೈತಿ ಮಾನವೀಯತೆಯನ್ನು ಹುಟ್ಟಿಸುವಂತಹದ್ರಿ. ಈ ರೀತಿಯಾಗಿ ಏನ್ ಮಾಡ್ತಾವು ಅದೇ ರೀತಿ ಜಿಹಾದ್ ಎನ್ನುವಂತಹ ಕಾವ್ಯಗಳು ಗೋಳವಾಡ ಅಲ್ಲಿ ಸಲೀನಾ ಎನ್ನುವಂತಹ ಪಾತ್ರ ಬರ್ತದೆ ಅವು ಎನ್ನುವಂತಹ ಮುಂತಾದ ಪಾತ್ರಗಳು ಏನ್ ಮಾಡ್ತಾವು ಮಾನವೀಯತೆಯನ್ನು ಏನ್ ಮಾಡ್ತಾವು ಬೆಳೆಸುವಂತಹ ಮುಖ್ಯ ಪಾತ್ರಗಳಾಗಿವೆ. ಇಂತಹ ಪಾತ್ರಗಳು ಏನ್ ಮಾಡ್ತಾವು ಮಾನವೀಯತೆಯನ್ನು ಬೆಳೆಸುವಂತಹ ಕಾರ್ಯದೊಳಗೆ ತೊಡಗಿಕೊಳ್ಳುವಂತಹದ್ದು. ಇದು ಒಂದು ರೀತಿಯ ಇದು ಲಕ್ಷಣವಾಗಿರತಕ್ಕಂಥದ್ದು. ಅದು ದಲಿತ ಮತ್ತು ಬಂಡಾಯ ಸಾಹಿತ್ಯದ ಲಕ್ಷಣವಾಗಿರುತ್ತದೆ. ಇನ್ನು ಜಾತಿ ಮತ್ತು ಲಿಂಗ ಸಮಾನತೆ ಇದು ಏನಂದ್ರ 12ನೇ ಶತಮಾನದ ಶಿವಶರಣರ ಕ್ರಾಂತಿಯಿಂದಲೇ ಪ್ರಾರಂಭವಾಗಿರತಕ್ಕಂಥದ್ದು. ಯಾವಾಗ ಈಗಿನ 21ನೇ ಶತಮಾನದಲ್ಲಿ 12ನೇ ಶತಮಾನದಾಗ ಬಸವಣ್ಣನ ಏನಾದ್ರ ನಾಯಕತ್ವದಲ್ಲಿ ಏನ್ ಮಾಡಿದ್ರೆ ಸಮಾನತೆಯನ್ನು ಕಾಣಬೇಕಾಗಿರ್ತಕ್ಕಂಥ ಇಲ್ಲಿ ಸಮಾನತೆ ಒಂದಾದ್ರು ಅದು ಜಾತಿ ಮತ್ತು ಲಿಂಗ ಎಲ್ಲಾ ಜಾತಿಯ ಸಮಾನ ಗಂಡು ಹೆಣ್ಣು ಎನ್ನುವಂಥದ್ದು ಸಹ ಸಮಾನರು ಎನ್ನುವಂಥದ್ದು 12ನೇ ಶತಮಾನದಲ್ಲಿ ಏನ್ ಮಾಡ್ತಾರ ಎನ್ನದ ಶಿವಶರಣರ ಅನುಭವ ಮಂಟಪ ಕಟ್ಟುವುದರ ಮೂಲಕ ಎಲ್ಲರೂ ಸಮಾನರು ಎನ್ನುವರು ಆ ಅನುಭವ ಮಂಟಪದಲ್ಲಿ ಸ್ತ್ರೀಯರು ಮತ್ತು ಪುರುಷರು ಎಲ್ಲರೂ ಸಮಾನರು ಎನ್ನುವಂಥದ್ದನ್ನು ನಾವು ಕಾಣಬಹುದಾಗಿರ್ತಕ್ಕಂಥ ಆ ಸಾಹಿತ್ಯವನ್ನು ಓದಿದಾಗ ನಮಗೆ ತಿಳಿದು ಬರ್ತಕ್ಕಂಥ ಅಂಶವಾಗಿ ಬಂದರು. ಅಂತಹದ್ರಲ್ಲಿ ದಲಿತ ಬಂಡಾಯ ಸಾಹಿತ್ಯವು ಏನ್ ಮಾಡ್ತಾ ಇದೆ ಇಲ್ಲಿ ಯಾವುದೇ ಜಾತಿ ಲಿಂಗ ಇಲ್ಲಿ ಯಾವುದೇ ಜಾತಿ ಇರಬಾರ್ದು ಲಿಂಗ ವ್ಯವಸ್ಥೆ ಇರಬಾರ್ದು ವರ್ಗ ವರ್ಣ ನಾ ಮೇಲ್ವರ್ಗ ನಾ ಕೆಳವರ್ಗ ಎನ್ನುವಂಥದ್ದು ಇರಬಾರ್ದು. ವರ್ಣ ಅಂದ್ರ ಕಪ್ಪು ಮತ್ತು ಬಿಳುಪು ಅಂದ್ರ ಕಪ್ಪಾದ ಜನರು ಮತ್ತು ಬಿಳುಪಾದ ಜನರು ಎನ್ನುವಂಥದ್ದು ಪ್ರಾಶಸ್ತ್ಯ ನೀಡುವುದಿಲ್ಲ. ದಲಿತ ಮತ್ತು ಬಂಡಾಯ ಸಾಹಿತ್ಯವಂತ ಜಾತಿ ಲಿಂಗ ವ್ಯವಸ್ಥೆ ಅಂದ್ರೆ ಜಾತಿ ಇರಬಹುದು ಲಿಂಗವಿರಬಹುದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಜಾತಿ ಅಂದ್ರ ಮೇಲ್ವರ್ಗ ದಲಿತ ಆಗಿರ್ಬೋದು ಅವರ ಬ್ರಾಹ್ಮಣ ಆಗಿರಬಹುದು ಬೇರೆ ಯಾವುದೇ ವರ್ಗಿರಬಹುದು ಅಂತಹದ್ದಿರಬಹುದು ವರ್ಣ ಇರಬಹುದು ಅಂದ್ರೆ ಅವರ ಬಣ್ಣವಿರಬಹುದು ಇಂತಹದ್ದನ್ನು ಏನ್ ಮಾಡ್ತಾರೆ ಇದಕ್ಕೆ ಪ್ರಾಶಸ್ತ್ಯವನ್ನು ನೀಡಿದರು ಎಲ್ಲರೂ ಸಹಿತವಾಗಿ ಏನು ಸಮಾನರು ಎನ್ನುವಂತಹ ಲಕ್ಷಣವನ್ನು ಹೊಂದಿರುತ್ತೆ ತನ್ನ ಕಾವ್ಯದೊಳಗೆ. ಈ ರೀತಿಯಾಗಿ ಹುಟ್ಟುವಂತಹ ಜ್ಞಾನ ದಲಿತ ಮತ್ತು ಬಂಡಾಯ ಸಾಹಿತ್ಯ ಆಗಿರುವಂತದ್ದು. ಅದೇ ರೀತಿ ಇದು ಜಾತಿ ವ್ಯವಸ್ಥೆಯನ್ನು ಏನ್ ಮಾಡ್ತಾ ಇದ್ದೀವಿ ವಿರೋಧಿಸುವಂತಹದ್ದು ದಲಿತ ಮತ್ತು ಬಂಡಾಯ ಸಾಹಿತ್ಯ ಏನ್ ಮಾಡ್ತಾ ಇದ್ದೀವಿ ಅದನ್ನ ಕಠೋರವಾಗಿ ವಿರೋಧಿಸುವಂತಹದ್ದು ಜಾತಿ ವ್ಯವಸ್ಥೆಯನ್ನು. ಅದರ ಜೊತೆಗೆ ಜಾತಿ ರಹಿತ ವರ್ಗ ರಹಿತ ಮಾನವೀಯತೆ ಮಿಡಿಯುವ ನವ ಸಮಾಜ ನಿರ್ಮಾಣ ಇದರ ಗುರಿಯಾಗಿರುವಂತಹದ್ರಿ. ಇದೇನ್ ಮಾಡುವಾಗ ನಮ್ಮ ಸಮಾಜ ಹೆಂಗಿರಬೇಕು ಜಾತಿ ರಹಿತವಾಗಿರ್ಬೇಕು ಇಲ್ಲಿ ಯಾವುದೇ ಜಾತಿ ಇರಬಾರ್ದ್ರಿ ಎಲ್ಲರೂ ಒಂದೇ ಜಾತಿ ಮಾನವ ಜಾತಿ ಒಂದೇ ಆಗಿರುವಂತಹದ್ದು. ಅದೇ ರೀತಿ ವರ್ಗರಹಿತವಾಗಿರುತ್ತೆ ಮೇಲ್ವರ್ಗ ಕೆಳವರ್ಗ ಎನ್ನುವುದಿರಬಾರದ್ರಿ ವರ್ಗಗಳಿರಬಾರದು. ಮಾನವೀಯತೆ ಮಿಡಿಯುವಂತಹ ನವ ಸಮಾಜ ಎಲ್ಲರೂ ಸಹಿತ ಮಾನವೀಯತೆ ಒಬ್ಬ ಯಾವಾಗ ಕಷ್ಟ ಇದ್ದಂದ್ರ ಅವಾಗ ನಾವು ಪರಲಾಯಿಸ ಅಂತಹ ಮಾನವೀಯತೆಯನ್ನ ಮುಟ್ಟಿಸುವಂತ ನವ ಸಮಾಜವನ್ನು ಕಟ್ಟಬೇಕು ಎನ್ನುವಂಥದ್ದು ದಲಿತ ಮತ್ತು ಬಂಡಾಯ ಸಾಹಿತ್ಯದ ಲಕ್ಷಣವಾಗಿರುವಂತಹದ್ದು. ಈ ರೀತಿಯಾಗಿ ಇಲ್ಲಿ ನಾವು ಕಾಣಬಹುದಾಗಿರುವಂತಹದ್ದು. ಇಂತಹದನ್ನು ನೋಡಿದಂತ ಇದೆ ಇಲ್ಲಿ ಪ್ರಮುಖವಾಗಿರತಕ್ಕಂಥ ಕಾವ್ಯ. ಇಂತಹ ಅಂಶಗಳನ್ನು ಚಿಂತಿಸುವಂತ ಪ್ರಮುಖವಾಗಿರುವಂದ್ರೆ ವೀರಭದ್ರಪ್ಪನವರ ಬೇದಿಯ ಹೂಗಳು ವೀರಭದ್ರಪ್ಪನವರ ಬೇದಿಯ ಹೂಗಳು ಎನ್ನುವಂತಹದ್ದು ಏನ್ ಮಾಡ್ತದೆ ಇಂತಹ ಜಾತಿ ಲಿಂಗ ಸಮಾನತೆಯ ಕುರಿತು ಚಿತ್ರಿಸುವಂತಹ ಕೃತಿ. ಗಿರಡ್ಡೆ ಗೋವಿಂದರಾಜರವರ ಮಣ್ಣು ಎನ್ನುವಂತಹದ್ರಿ ಅಂದ್ರೆ ದೇವನೂರರ ಕುಸುಮ ಬಾಳೆ ಎನ್ನುವಂಥದ್ದು ಸರಾ ಅಭೋಗರ ಚಂದ್ರಗಿರಿಯ ತೀರದಲ್ಲಿ ಎನ್ನುವಂತಹ ಏನೋ ಹೀಗೆ ಹಲವಾರು ಕೃತಿಗಳು ಏನ್ ಮಾಡ್ತಾವೆ ಈ ರೀತಿಯ ಧೋರಣೆಗಳನ್ನು ವ್ಯಕ್ತಪಡಿಸುವಂತದ್ದು ಏನೋ ಜಾತಿ ಲಿಂಗ ಸಮಾನತೆ ಎನ್ನುವಂತಹ ಅಂಶವನ್ನು ಚಿತ್ರಿಸುವಂತಹ ಕೃತಿಗಳಾಗಿರುವಂಥದ್ದು. ಅದೇ ರೀತಿಯಾಗಿ ಇನ್ನ ಕೊನೆಯದಾಗಿ ನೋಡಿದಂತಹ ಲಕ್ಷಣ ಯಾವುದಾದ್ರ ಸ್ತ್ರೀ ಸಂವೇದನೆಗೆ ಪ್ರಾಶಸ್ತ್ಯ. ಯಾಕಂದ್ರ ಸ್ತ್ರೀ ಸಂವೇದನೆ ಎನ್ನುವುದು ನಮ್ಮ ಕರ್ನಾಟಕದಲ್ಲಿ ಕಲ್ಯಾಣ ಕ್ರಾಂತಿಯಿಂದ ಏನ ಬಸವಣ್ಣನವರು ಏನ್ ಮಾಡ್ತಾರ ಭಕ್ತಿ ಭಂಡಾರಿಯಾಗಿರುವ ಬಸವಣ್ಣನವರು ಅಲ್ಲಿನಿಂದನೇ ಸ್ತ್ರೀಯರಿಗೆ ಏನಾದ್ರ ಸಮಾಜದಲ್ಲಿ ಪುರುಷರಿಗೆ ಅಷ್ಟೇ ಸಮಾನವಾದಂತಹ ಸ್ಥಾನಮಾನ ಸ್ತ್ರೀಯರಿಗೂ ದೊರೆಯಿಸಿಕೊಟ್ಟಂತವರು ಬಸವಣ್ಣನವರು ಆಗಿರುವಂತಹದ್ರು. ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿ ಇರಬಹುದು ಸೂಳೆ ಸಂಕಲ್ಪ ಇರಬಹುದು ಇಂತಹ ಹಲವಾರು ಏಕೆಂದ್ರ ವಚನಕಾರರು ಶಿವಶರಣಿಯರು ಏನ್ ಮಾಡ್ತಾರ ಇಲ್ಲಿ ಪ್ರಾಶಸ್ತ್ಯವನ್ನು ಪಡೆದುಕೊಂಡಿರತಕ್ಕಂಥದ್ದು.
ಇಲ್ಲಿ ಆ ರೀತಿಯಾಗಿರ್ತಕ್ಕಂಥ ಶಿವಶರಣೆಯರು ಸಹಿತವಾಗಿ ಅಲ್ಲಿ ಅನುಭವ ಮಾಡುವುದರೆ ಆಕ್ರಮಣ ಪ್ರಾಶಸ್ತ್ಯವನ್ನು ಪಡೆದುಕೊಂಡಿರುವಂತದ್ದು. ಈ ರೀತಿಯಾಗಿ ವಚನ ಸಾಹಿತ್ಯದ ನಂತರ ಮಹಿಳೆಯರಿಗೆ ಏನ್ ಮಾಡ್ತಾರಂದ್ರೆ ಸ್ವಾತಂತ್ರ್ಯ ಹಾಗೂ ಸಾಹಿತ್ಯದ ಸಂವೇದನೆಗೆ ಅವಕಾಶ ಸಿಕ್ಕಿದ್ದು ಒಮ್ಮತೈಕಿಯ ದಲಿತ ಮತ್ತು ಬಂಡಾಯ ಸಾಹಿತ್ಯದೊಳಗೆ. 12ನೇ ಶತಮಾನದಲ್ಲಿ ನಡೆದಿರತಕ್ಕಂತಹ ಘಟನೆಯನ್ನು ಹೊರತುಪಡಿಸಿದರೆ ಮಹಿಳೆಯರ ಸಂವೇದನೆಗೆ ಏನಂದ್ರ ಸ್ಥಾನ ಸಿಕ್ಕಿರತಕ್ಕಂಥದ್ದು ಎಲ್ಲಿ ದಲಿತ ಮತ್ತು ಬಂಡಾಯ ಸಾಹಿತ್ಯದಲ್ಲಿ ಎನ್ನುವುದು ನಾವು ಅಧ್ಯಯನದಲ್ಲಿ ನೋಡಬಹುದು. ಯಾಕಂದ್ರ 800 ವರ್ಷದ ನಂತರ ಮಹಿಳೆಯರಿಗೆ ಏನು ಮಾಡ್ತೈತಿ ಸಾಹಿತ್ಯದಲ್ಲಿ ಮತ್ತು ಪುರುಷರಷ್ಟೇ ಸಮಾನವಾಗಿರತಕ್ಕಂಥ ಸ್ಥಾನಮಾನವನ್ನು ದಲಿತ ಮತ್ತು ಬಂಡಾಯ ಸಾಹಿತ್ಯ ನೀಡಿರುವಂತಲ್ಲು ಅಲ್ಲಿ ಕಾಣಬಹುದಾಗಿದೆ. ಇದಕ್ಕಿಂತ ಮುಂಚಿನ ಸಾಹಿತ್ಯದಲ್ಲಿ ಏನ್ ಮಾಡ್ತಾರೆ ಹೆಣ್ಣನ್ನು ದೇವತೆಯಾಗಿ ಕಂಡಿರತಕ್ಕಂಥದ್ದು, ಹೆಣ್ಣನ್ನು ನಾವು ಏನ್ ಮಾಡಿದ್ವಿ ದೇವತೆಯ ರೂಪದಲ್ಲಿ ಸ್ವರೂಪದಲ್ಲಿ ಕಾಣುವಂಥದ್ದು, ಅದರ ಜೊತೆಗೆ ರಾಕ್ಷಸಿಯಾಗಿಯೂ ಸಹಿತ ಕಂಡಿರತಕ್ಕಂಥದ್ದು ಹೆಣ್ಣಾಗಿ ಕಂಡಿಲ್ಲ, ದೇವತೆಯ ರೂಪದಲ್ಲಿ ಮತ್ತು ರಾಕ್ಷಸಿಯ ರೂಪದಲ್ಲಿ ಕಂಡಿದ್ದೇನ ಇಲ್ಲಿ ಹೆಣ್ಣನ್ನು ಹೆಣ್ಣಿನ ತರ ಕಂಡಿಲ್ಲ ಅನ್ನುವುದು ನಾವು ತಿಳಿದುಕೊಳ್ಳಬಹುದಾಗಿರ್ತಕ್ಕಂಥದ್ದು. ಇದು ಸಾಧ್ಯವಾದದ್ದು ದಲಿತ ಮತ್ತು ಬಂಡಾಯ ಸಾಹಿತ್ಯದಲ್ಲಿ ಹೆಣ್ಣನ್ನು ಹೆಣ್ಣಿನ ತರೇ ಕಂಡಂತಹದ್ದು ಯಾವುದರ ದಲಿತ ಮತ್ತು ಬಂಡಾಯ ಸಾಹಿತ್ಯವಾಗಿರುತ್ತೆ. ಹೆಣ್ಣಿನ ಆಸೆ ಆಕಾಂಕ್ಷೆಗಳೇನು ಎನ್ನುವಂಥದ್ದು ನೋವು ನರಿವುಗಳಿಗೆ ಈ ಸಾಹಿತ್ಯದಲ್ಲಿ ಅವಕಾಶವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಸಾಹಿತ್ಯ ಯಾವುದು ದಲಿತ ಮತ್ತು ಬಂಡಾಯ ಸಾಹಿತ್ಯ. ಹೆಣ್ಣಿನ ಆಸೆ ಆಕಾಂಕ್ಷೆಗಳೇನು ನೋವು ನಲಿವುಗಳು ಏನು ಎನ್ನುವಂತಹದ್ದನ್ನ ಇಲ್ಲಿ ಸಾಹಿತ್ಯದಲ್ಲಿ ಅವಕಾಶ ಮಾಡಿಕೊಟ್ಟಿರತಕ್ಕಂಥದ್ದು ಯಾವುದು ದಲಿತ ಮತ್ತು ಬಂಡಾಯ ಸಾಹಿತ್ಯವಾಗಿದೆ. ಈ ರೀತಿಯ ಸಾಹಿತ್ಯ ಪ್ರೇರಣೆ ಅಂತಂದ್ರೆ ಲಕ್ಷಣ ಪ್ರೇರಣೆಗಳನ್ನು ನೋಡಿವಿ, ಲಕ್ಷಣಗಳನ್ನು ನೋಡಿ ಮುಂದಿನ ತರಗತಿಯೊಳಗೆ ದಲಿತ ಸಾಹಿತ್ಯದಲ್ಲಿ ಬರತಕ್ಕಂಥ ಪ್ರಮುಖ ಕವಿಗಳು ಯಾರು ಅವರ ಕೃತಿಗಳು ಯಾವ್ಯಾವು, ಅದರಲ್ಲಿ ಬಂಡಾಯ ಸಾಹಿತ್ಯದಲ್ಲಿ ಬರತಕ್ಕಂಥ ಪ್ರಮುಖ ಕವಿಗಳು ಯಾರು ಅವರ ಕೃತಿಗಳು ಯಾವುವು ಎನ್ನುವಂತಹ ವಿಷಯದ ಕುರಿತು ಅಧ್ಯಯನ ಮಾಡುವಂತಹ. ಧನ್ಯವಾದಗಳು.